ಇವತ್ತು ನಾವು ಚಿಕನ್ ಟಿಕ್ಕಾ ಕಬಾಬ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡೋಣ. ಇದನ್ನು ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ, ಓವನ್ ಮತ್ತು ತಂದೂರಿ ಇಲ್ಲದೆ. ಇದಕ್ಕೆ ಬೇಕಾಗೋ ಸಾಮಗ್ರಿನ ನೋಡೋಣ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ ಬೋನ್ಲೆಸ್ ತೊಗೊಂಡಿದ್ದೀನಿ. ಇದು ನೋಡಿ, ನಾನು ಈ ಥರ ಮೀಡಿಯಮ್ ಸೈಜ್ ಪೀಸಸ್ ತೊಗೊಂಡಿದ್ದೀನಿ, ಬೋನ್ಸ್ ಯಾವುದೂ ಇಲ್ಲ, ಮೂಳೆ ಇಲ್ಲದಿರೋವಂಥ ಚಿಕನ್ನ ತೊಗೊಂಡಿದ್ದೀನಿ. ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ನೀರೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಬಿಡಿ ಇದರದು. ಇದಕ್ಕೆ ಮಸಾಲೆ ನೋಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾನು 1 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ 1 ರಿಂದ 1.5 ಚಮಚ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ 2 ಚಮಚದವರೆಗೂ ಹಾಕ್ಕೊಳ್ಳಿ ಸಾಕು ನೀವು. ನಿಂಬೆ ರಸ 1/2 ಹಾಕ್ತಾ ಇದ್ದೀನಿ. ನಿಂಬೆ ರಸ ಇಲ್ಲಾಂದ್ರೂ ನೀವು ವಿನಿಗರ್ ಇದ್ದರೆ 1/2 ಟೀಸ್ಪೂನಷ್ಟು ಹಾಕ್ಕೊಳ್ಳಿ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಚಿಕನ್ನ ನಾವು 2 ಸಲ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಇವಾಗ ನಾನು ಉಪ್ಪು ಖಾರ ಹಾಕಿ 1 ಸಲ ಮ್ಯಾರಿನೇಷನ್ ಮಾಡಿ ಇದನ್ನು 2 ರಿಂದ 3 ಗಂಟೆ ಚೆನ್ನಾಗಿ ನೆನೆಸಿಟ್ಟಿರ್ತೀನಿ. ಇಲ್ಲಾಂದ್ರೂ ರಾತ್ರಿ ಪೂರ್ತಿ ಇಟ್ಟರೂ ಇನ್ನೂ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಇದಾದಮೇಲೆ ನಾವು 2ನೇ ಮ್ಯಾರಿನೇಷನ್ ಇನ್ನೊಂದ್ಸಲ ಮಾಡೋಣ. ಇದಕ್ಕೆ ಇನ್ನೂ ಮಸಾಲೆಗಳು ಹಾಕಬೇಕಿತ್ತು. ನೋಡಿ, ಇದು 2-3 ಗಂಟೆ ಆದಮೇಲೆ ಈ ಥರ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಇವಾಗ ನಾವು 2ನೇ ಸಲ ಇದಕ್ಕೆ ಮ್ಯಾರಿನೇಷನ್ ಮಾಡೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ನೋಡೋಣ. ಇಲ್ಲಿ ನೋಡಿ, ನಾನು 1 4 ರಿಂದ 5 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಗಟ್ಟಿಯಾಗಿರುವಂಥ ಮೊಸರು. ಇದ್ರ ನೀರನ್ನೆಲ್ಲ ನಾನು ಚೆನ್ನಾಗಿ ಶೋಧಿಸ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು. ಇದನ್ನು ನೀವು ಹಸಿ ಕಡಲೆ ಹಿಟ್ಟಾದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ಹುರಿದಾದರೂ ಹಾಕ್ಬೋದು. 1/2 ಟೀಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕ್ತಾ ಇದ್ದೀನಿ, ಹಸಿ ಜೀರಿಗೆ ಪೌಡ್ರ್ ಇದು. ಬೇಕಾದರೆ ನೀವು ಹುರಿದಿರೋ ಜೀರಿಗೆ ಪೌಡ್ರ್ ಸಹ ಹಾಕ್ಬೋದು. 1 ಟೀಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋ ಶುಂಠಿ, 1 ಟೀಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, 1 ಟೀಸ್ಪೂನ್ ಸಣ್ಣದಾಗಿ ಕಟ್ ಮಾಡಿರೋವಂಥ ಹಸಿ ಮೆಣಸು ಹಾಕ್ತಾ ಇದ್ದೀನಿ. 1/4 ಚಮಚ ಅಷ್ಟು ಗರಂ ಮಸಾಲೆ ಪುಡಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಅದಾದಮೇಲೆ 1 ಟೀಸ್ಪೂನಷ್ಟು ಕಸೂರಿ ಮೆಂತ್ಯೆ, 4 ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆ ಎಣ್ಣೆ, ಇಲ್ಲಾಂದರೆ ನೀವು ಮನೆಯಲ್ಲಿ ಅಡುಗೆ ಮಾಡ್ತಿರಲ್ಲ ಅದೇ ಎಣ್ಣೆನ ಇದಕ್ಕೆ ಸೇರಿಸಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 1-10 ನಿಮಿಷ ಇದನ್ನು ನಾನು ಪಕ್ಕಕ್ಕೆ ಇಡ್ತೀನಿ ಸಾಕು. ಅವಾಗವರೆಗೂ ಇದಕ್ಕೆ ಬೇಕಾಗುವಂಥ ಮಿಂಟ್ ಚಟ್ನಿ ಅಥವಾ ಪುದೀನ ಚಟ್ನಿನ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ನಾನು 5 ರಿಂದ 6 ಹಸಿ ಮೆಣಸು ಹಾಕ್ಕೊಳ್ತೀನಿ. ಅದಾದಮೇಲೆ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1/2ದಷ್ಟು ಇದಕ್ಕೆ ನಿಂಬೆ ರಸ ಹಾಕ್ಕೊಳ್ಳಿ. ಮೊಸರು 1 2 ಟೇಬಲ್ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ಚಟ್ನಿ ಚೆನ್ನಾಗಿರುತ್ತೆ. ಆದರೆ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ತುಂಬ ಒಳ್ಳೆಯದಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಬೇಕಾದರೆ 1 ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇದಕ್ಕೆ. ರುಬ್ಕೊಂಡಾದಮೇಲೆ ಮಿಣ್ಣು ಚಟ್ನಿ ರೆಡಿ ಆಗುತ್ತೆ. ಮಸಾಲೆ ಹಾಕಿ 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ನೀವು ನೋಡ್ಬೋದು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಈ ಚಿಕನ್ ಪೀಸಸ್ನ ನಾನು ಸ್ಕ್ಯೂವರ್ಸ್ ಅಥವಾ ಈ ಥರ ಚಿಕ್ಕ ಚಿಕ್ಕ ಕಡ್ಡಿಗಳು ಬರುತ್ತಲ್ಲ, ಇದು ರೆಡಿಮೇಡ್ ಕಡ್ಡಿ ಅಂಗಡಿಗಳಲ್ಲಿ ಸಿಗುತ್ತೆ, ಇದರಲ್ಲಿ ನಾನು ಹಾಕಿ ಇದನ್ನು ರೆಡಿ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನು ಇವಾಗ ಒಂದೊಂದಾಗಿ ಈ ಕಡ್ಡಿಗೆ 1 ಕಡ್ಡಿಗೆ 3 ಪೀಸ್ ಅಂತ ಹಾಕ್ತೀನಿ. 1 ಪೀಸ್ ಆದಮೇಲೆ ಸ್ವಲ್ಪ ಜಾಗ ಬಿಟ್ಟು ಹಾಕಿ ಇದನ್ನು, ಯಾಕಂದರೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಅದು ಬೇಯೋದಿಲ್ಲ ಚೆನ್ನಾಗಿ. ಎಲ್ಲ ಪೀಸಸ್ನ ನಾನು ಕಡ್ಡಿಯಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಇದು ರೆಡಿ ಆಗಿದೆ. ನೀವು ನೋಡ್ಬೋದು ನಾನು ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಇದನ್ನು ಹಾಕಿದ್ದೀನಿ. ಮ್ಯಾರಿನೇಷನ್ ಏನಾದರೂ ನಾವು ಇದನ್ನು ಹಾಕುವಾಗ ಇಳಿದಿದ್ರೆ ಅದ್ರ ಮೇಲೆ 1 ಸ್ವಲ್ಪ ಮ್ಯಾರಿನೇಷನ್ ನೀವು ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ 1 ಪ್ಯಾನ್ ಇಟ್ಟು ನಾನು ಅದಕ್ಕೆ ಎಣ್ಣೆನ ಬ್ರಷ್ ಮಾಡ್ತಾ ಇದ್ದೀನಿ. 1 ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಸಾಕು, ಚೆನ್ನಾಗಿ ಸವರಿ ಅದನ್ನು. ಎಣ್ಣೆ ಇಲ್ಲಾಂದ್ರೂ ನೀವು ಇದ್ರ ಜಾಗದಲ್ಲಿ ಬೆಣ್ಣೆ ತೊಗೊಳ್ಬೋದು. ಇವಾಗೆಲ್ಲ ಕಡ್ಡಿನ ನಾನು ಈ ಪ್ಯಾನ್ ಮೇಲೆ ಒಂದೊಂದಾಗಿ ಇಡ್ತಾ ಇದ್ದೀನಿ. ಫ್ಲೇಮ್ ಮೀಡಿಯಮ್ ಆಗೇ ಇದೆ, ಇಲ್ಲ ಕಮ್ಮಿಯಲ್ಲಿ ಇಟ್ಕೊಳ್ಳಿ ನೀವು. ಇದನ್ನು 1-5 ನಿಮಿಷ ಒಂದು ಸೈಡಲ್ಲಿ ಹೀಗೆ ಬೇಯೋದಕ್ಕೆ ಬಿಡಿ. ಅದಾದಮೇಲೆ ಇನ್ನೊಂದು ಕಡೆ ತಿರುವಾಕಿ ಇದನ್ನು ಹೀಗೆ ನಾನು ತಿರುವಾಕಿ 1-5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಇದು ಒಂದು ಸೈಡ್ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ. ಇವಾಗ ಚಿಕನ್ನ ಬೇಯಿಸೋದಕ್ಕೆ ನಾನು ಇದ್ರ ಮೇಲೆ ಮುಚ್ಚಳ ಹಾಕಿ 1-2 ರಿಂದ 3 ನಿಮಿಷ ಹೀಗೆ ಇದನ್ನು ಬೇಯಿಸ್ತೀನಿ. ಯಾಕಂದರೆ ಚಿಕನ್ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ. ಇವಾಗ 1-3 ನಿಮಿಷ ಆದಮೇಲೆ ಇದನ್ನು ನಾನು ತೆಗೆದು
ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ನೀವು ನೋಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಇದು ಚೆನ್ನಾಗಿ ಮೇಲೆ ರೋಸ್ಟಾಗಿ ಕಲರ್ ಬ್ರೌನ್ ಕಲರ್ ಬಂದಿರುತ್ತೆ, ಆ ಥರ ಬ್ರೌನ್ ಕಲರ್ ನಾನು ಮಾಡ್ಕೊಳ್ಳೋಣ. ಇದನ್ನು ಸೈಡ್ಸಲ್ಲೂ ಹೀಗೆ ತಿರುವಾಗಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ನಿಮಗೆ ಅನಿಸಿದ್ರೆ ಇನ್ನೂ ಎಣ್ಣೆ ಹಾಕಬೇಕಂದ್ರೆ ಈ ಥರ ನೀವು ಇನ್ನೂ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು. ನಿಮ್ಗೆ ಏನಾದರೂ ಈ ಥರ ಸ್ಕ್ಯೂವರ್ಸ್ ಅಥವಾ ಕಡ್ಡಿಗಳು ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಪ್ಯಾನ್ ಮೇಲೇ ಈ ಪೀಸಸ್ನ ಹಾಕಿನೂ ಈ ಥರ ರೋಸ್ಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಮಿಣ್ ಚಟ್ನಿ ಜೊತೆ ಪ್ಲೇಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ಚಿಕನ್ ಟಿಕ್ಕಾ ಕಬಾಬ್ ರೆಡಿ ಆಗಿದೆ. ರೆಸಿಪಿ ಇಷ್ಟ ಆದಲ್ಲಿ ಸಮೀರ ಮನೆ ಮಸಾಲ ಚಾನೆಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.